ಹಣಕಾಸು ಸಂಸ್ಥೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗ್ರಾಹಕರ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಏಕರೂಪ ಕೌರ್ ಅವರು ಉತ್ತರಿಸಿದರು. ಬೆಂಗಳೂರು ಎಕ್ಸಿಕ್ಯೂಟಿವ್ ನಿರ್ದೇಶಕರು, ಮ್ಯಾನೇಜಿಂಗ್ ಡೈರೆಕ್ಟರ್, ಜನರಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕಲಬುರಗಿಗೆ ಆಗಮಿಸಿದರು. ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಕೆಎಫ್ಸಿ ಕೈಗಾರಿಕೋದ್ಯಮ ಗ್ರಾಹಕರನ್ನು ಉದ್ದೇಶಿಸಿ ಏಕರೂಪ ಕೌರ ಮಾತನಾಡಿದರು. ಗ್ರಾಹಕರು ಅಹವಾಲುಗಳನ್ನು ಸ್ವೀಕರಿಸಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಜಿಲ್ಲಾ ವಿಭಾಗ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. That the legal seller is insisting for execution of one more lease deed, which is not possible for the ಭಾರತೀಯ ಥ್ರೋಬಾಲ್ ತಂಡದ ನಾಯಕಿ ಕೃಪಾ ಜಿಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದೇನಂತೀರಾ, ನೀವೇ ನೋಡ್ಬಿಡಿ. ಕೃಪಾ ಜಿಪಿ ಭಾರತೀಯ ಥ್ರೋಬಾಲ್ ತಂಡದ ನಾಯಕಿ, ಇವರು ದರ್ಶನ್ ಅವರ ಅಭಿಮಾನಿಯೂ ಹೌದು. ಈಕೆ ನಟ ದರ್ಶನ್ ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ತಮ್ಮ ಅಭಿಮಾನಿಗಳು ಕಷ್ಟ ಎಂದಾಗ ಕರಗುವ ಮನಸ್ಸಿನ ದಾಸ, ಯಾರೇ ಕಷ್ಟ ಎಂದರೂ ಅವರಿಗೆ ಸ್ಪಂದಿಸುವ ಕಲಿಯುಗ ಕರ್ಣ. ಇಂತಹ ಯಜಮಾನನಿಗೆ ಕ್ರೀಡಾಪಟು ಒಬ್ಬರು ಕ್ರೀಡೆಯನ್ನು ರಾಜ್ಯದಲ್ಲಿ ಬೆಳೆಸಲು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ದಾರೆ. ಕೃಪಾ ಜಿಪಿ ಭಾರತೀಯ ಥ್ರೋಬಾಲ್ ತಂಡದ ನಾಯಕಿ, ಇವರು ದರ್ಶನ್ ಅವರ ಅಭಿಮಾನಿಯೂ ಹೌದು. ಈಕೆ ನಟ ದರ್ಶನ್ ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಮಂದಿ ಉದಯೋನ್ಮುಖ ಆಟಗಾರರಿದ್ದು ಥ್ರೋಬಾಲ್ ಕ್ರೀಡೆಯಲ್ಲಿ ಮುಂದೆ ಬರಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನಾನಾ ಕಾರಣಗಳಿಂದ ಅದು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ದರ್ಶನ್ರಂತಹ ನಟರು ಈ ಕ್ರೀಡೆ ಹಾಗೂ ಕ್ರೀಡಾಪಟುಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದ್ದಾರೆ ಕೃಪಾ. ಕೃಪಾ ಅವರು ಮನವಿ ಮಾಡಿರುವ ವಿಡಿಯೋವನ್ನು ಈಗ ದಚ್ಚು ಅಭಿಮಾನಿಗಳು ದಾಸನನ್ನ ತಲುಪುವಂತೆ ಮಾಡುತ್ತಿದ್ದಾರೆ. ದರ್ಶನ್ ಅವರ ಅಭಿಮಾನಿ ಪುಟಗಳಲ್ಲಿ ಈ ಆಟಗಾರ್ತಿಯ ವಿಡಿಯೋ ಹರಿದಾಡ್ತಿದೆ. ಇನ್ನು ಪರಿಸರ ಪ್ರಾಣಿ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗಾಗಿ ದರ್ಶನ್ ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸದ್ಯ ರಾಬರ್ಟ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ದಾಸ ರಾಜ್ಯದ ಥ್ರೋಬಾಲ್ ಕ್ರೀಡಾಪಟುಗಳಿಗೆ ಬೆಂಬಲವಾಗಿ ನಿಲ್ತಾರ, ಕಾದು ನೋಡಬೇಕಿದೆ ಅಷ್ಟೇ. ಇದಕ್ಕೆ ನಿಮ್ಮವರಂತಹ ಸಪೋರ್ಟ್ ಬೇಕು. ಥ್ರೋಬಾಲ್ ಆಟನ ಬೆಳೆಸಿ, ಈ ಥ್ರೋಬಾಲ್ ಆಟದ ಬಗ್ಗೆ ಬಹುಶಃ ಏನಾದರೂ ಇನ್ನು ಜಾಸ್ತಿ ವಿಷಯ ಬೇಕು ಅಂದ್ರೆ ನಾವೇ ಥ್ರೋಬಾಲ್ ತಂಡದವರು ಇಡೀ ಆಟಗಾರರು ಬಂದು ನಿಮಗೆ ತಿಳಿಸ್ತೀವಿ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ನಾವು ಟೂರ್ನಮೆಂಟ್ ಇತ್ತು, ಕೆಲವೊಂದು ಇಂಡಿಯಾ ಲೆವೆಲ್ ಟೂರ್ನಮೆಂಟ್ಸ್ ಇದ್ದಾಗ ನಾವು ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡಿರೋದು ಹೌದು. ಫೆಡರೇಷನಿಂದ ಇರ್ಬೋದು ಅಥವಾ ಸ್ಟೇಟ್ ಅಸೋಸಿಯೇಷನಿಂದ ಇರ್ಬೋದು, ನಿಮಗೆ ಗೊತ್ತು ನಿಮ್ಮನ್ನು ಭೇಟಿ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ. ಸೊ ಬಹುಶಃ ಇದರಿಂದ ರೀಚ್ ಆದರೆ ಈ ಥ್ರೋಬಾಲ್ ಆಟಕ್ಕೆ ಏನಾದರೂ ಸಪೋರ್ಟ್ ಸಿಗ್ಬೋದು ಅಂತ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮಂತಹ ಎಷ್ಟೋ ವುಮನ್ಸ್ನ, ಮೆನ್ ಆಗಿರ್ಬೋದು, ವುಮನ್ ಟೀಮು ಇದೆ, ಮೆನ್ ಟೀಮು ಇದೆ ಈ ಗೇಮಲ್ಲಿ, ಥ್ರೋಬಾಲ್ ಗೇಮಲ್ಲಿ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ. ಇದು ಒಂದು ಇಂಡಿಜೀನಿಯಸ್ ಗೇಮ್, ನಮ್ಮ ಭಾರತದ ಆಟ ಇದು. ದಯವಿಟ್ಟು ಇದನ್ನು ಬೆಳೆಸಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದರ್ಶನ್ ಸರ್.